सुपर दंपतिगळु पार्ट वन। हाय हेलो नमस्कार वीक्षकरे, तुमकूरिनल्लि ओंदु होच्च होस कार्यक्रम शुरुवागिदे। अदु यावुदु एंदरे सुपर दंपतिगळु। आसक्त होस दंपतिगळु, हळे दंपतिगळु, ಅಜ್ಜ ಅಜ್ಜಿಯರಾದರೂ ಕೂಡ ಈ ಸೂಪರ್ ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಆಸಕ್ತ ದಂಪತಿಗಳು, ನಿಮ್ಮ ನಂಬರ್ ಅನ್ನು ತಪ್ಪದೆ ಈಗಲೇ ನೋಂದಾಯಿಸಿಕೊಳ್ಳಿ. ಕೆಳಗಡೆ ಬರ್ತಾ ಇದೆ ನೋಡಿ ನಂಬರ್, ಆ ನಂಬರ್ ಅನ್ನು ನೋಡಿ ನೋಂದಾಯಿಸಿ. ಸೂಪರ್ ದಂಪತಿಗಳ ಕಾರ್ಯಕ್ರಮನ ಮೊದ್ಲು ಈ ವಿಷಯನ ಅವ್ರಿಗೆ ಹೇಳ್ಬೇಕು. ಇವಾಗ್ಲೇ ಹೇಳ್ತೀನಿ, ಒಂದ್ ಹೊಸ ವಿಷಯ ಇದೆ ಕಂಡ್ರೆ ಹೇಳ್ತೀನಿ ಕೇಳಿ. ಇವಾಗ ತಾನೇ ನಾನು ಟಿವಿ ನೋಡ್ತಾ ಇದ್ದೆ, ಆ ಟಿವಿಲಿ ಏನ್ ತೋರಿಸಿದೆ ಗೊತ್ತಾ, ಸೂಪರ್ ದಂಪತಿಗಳ ಕಾರ್ಯಕ್ರಮ ಇದೆ ಅಂತ ಕಂಡ್ರಿ, ಅದು ತುಮಕೂರಲ್ಲಿ. ನಾವು ಅಷ್ಟೇನೆ, ನಾವು ಹೋಗ್ಬಿಟ್ಟು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋಣವಾ? ಆ ನಂಬರ್ ಕೂಡ ನಾನು ಸೇವ್ ಮಾಡ್ಕೊಂಡಿದೀನಿ, ನಮ್ಮ ಹೆಸರನ್ನ ಅಲ್ಲಿ ನೋಂದಿಸ್ಕೊಳ್ಳೋಣ. ನಾವೇನಾದ್ರೂ ಆ ಕಾರ್ಯಕ್ರಮದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಅನ್ಕೊಳ್ಳಿ, ಫಸ್ಟ್ ಪ್ರೈಸ್ ನಮ್ಗೆ ಗ್ಯಾರಂಟಿ ಕಂಡ್ರಿ. ಅವಾಗ ಏನಾದ್ರೂ ನಾವು ಫಸ್ಟ್ ಪ್ರೈಸ್ ನಮ್ಗೆ ಬಂದ್ಬಿಟ್ರೆ ನಾವು ಫುಲ್ ಫೇಮಸ್ ಆಗ್ಬಿಡ್ತೀವಿ, ಎಲ್ಲ ಚಾನೆಲ್ ಅವ್ರಿಗೆ ಬಂದ್ಬಿಟ್ಟು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ ಕಣ್ರಿ. ಪ್ಲೀಸ್ 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 ಹೋಗೋಣ. ನಾವು ಸೂಪರ್ ದಂಪತಿಗಳ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲದಾಗುತ್ತೇನೆ, ಅದ್ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದೀಯ ನೀನು? ಅಲ್ಲ, ಅಲ್ಲಿ ಎಷ್ಟೊಂದು ಹೊಸ ಜೋಡಿಗಳು ಬಂದಿರ್ತಾರೆ, ಆ ಜೋಡಿಗಳ ಮುಂದೆ ನಾವು ಹೋರಾಡಿ ಗೆಲ್ಲಕಾಗುತ್ತೇನೆ. ಮೊದ್ಲೇ ನಾವು 10 ವರ್ಷದ ಹಳೇ ಜೋಡಿಗಳು, ಏನಂತೀಯ? ಚಿಂತೆ ಮಾಡಕ್ ಹೋಗ್ಬಿಡ್ರಿ, ನಾನೊಂದು ಒಳ್ಳೆ ಐಡಿಯಾ ಮಾಡಿದೀನಿ. ಅದೇನಂತ ಗೊತ್ತಾ ನಿಮಗೆ? ಫಸ್ಟ್ ಆಂಕರ್ ಮಾಡೋದ್ರಲ್ಲಿ ಇಟ್ಕೊಂಡಿರ್ತಾರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಮ ಹೆಸರನ್ನ ಅನೌನ್ಸ್ ಮಾಡ್ತಾರೆ. ಅವಾಗ ನಾವೇನ್ ಮಾಡೋಣ, ಸ್ಟೇಜ್ ಮೇಲೆ ಹೋಗ್ಬಿಡೋಣ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಎಲ್ಲಾ ಕಪಲ್ಸ್ ಸ್ಟೇಜ್ ಮೇಲೆ ಬಂದಿರ್ತಾರೆ. ಅವಾಗ ನೋಡಿ ನಾವಿಬ್ರು ಏನ್ ಮಾಡೋಣ ಅಂದ್ರೆ ಆ ಸ್ಟೇಜ್ ಮೇಲೆ ಜಗಳ ಮಾಡೋಕ್ ಶುರು ಮಾಡ್ಕೊಬಿಡೋಣ. ಕಪಲ್ಸ್ ನಮ್ ಜಗಳ ನೋಡ್ಬಿಟ್ಟು ಅವರೆಲ್ಲ ಸ್ಟೇಜ್ ನ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಸ್ಟೇಜ್ ಮೇಲೆ ನಿರೂಪಕ ಮಾತ್ರ ಇರ್ತಾನೆ, ಪಾಪ ಅವನಿಗೆ ನಮ್ ಜಗಳ ನೋಡಿ ಓಡೋಗಕ್ಕೆ ಆಗಲ್ಲ. ಆಗ ಅವನ್ ಏನ್ ಮಾಡ್ತಾನೆ ಗೊತ್ತಾ, ಇನ್ನೇನ್ ಮಾಡಕ್ಕಾಗುತ್ತೆ ಅವನಿಗೆ, ಆ ಸ್ಟೇಜ್ ಮೇಲಿರೋ ನಾವಿಬ್ರೇ ಕಪಲ್ಸ್. ಏನ್ ಮಾಡ್ತಾನೆ ಅಂದ್ರೆ ಅವನು ಏನು ತಲೆ ಕೆಡಿಸ್ಕೊಳ್ದೇನೆ, ಇನ್ಯಾರಿಗೆ ಕೊಡ್ತೇನೆ ಅವಾರ್ಡ್ನ, ನಮ್ಮಿಬ್ರಿಗೆ ತಾನೇ. ನೀನ್ ಹೇಳ್ದಂಗೆ ನಾವು ಅಲ್ಲಿ ಜಗಳ ಆಗಿಬಿಟ್ರೆ ಆ ನಿರೂಪಕ ನಮಗೆ ಸೂಪರ್ ದಂಪತಿಗಳು ಅಂತ ಅವಾರ್ಡ್ ಕೊಡಲ್ಲ, ಕಿತ್ತಾಡೋ ದಂಪತಿಗಳು ಅಂತ ಅವಾರ್ಡ್ ಕೊಟ್ಬಿಡ್ತಾನೆ ಕಣೆ. ಅಲ್ವೇ, ನಾವು ಗಂಡ ಹೆಂಡತಿ ಅಂದ್ಮೇಲೆ ಜೀವನದಲ್ಲಿ ಜಗಳ ಆಡ್ಬೇಕಂತ ಏನಾದ್ರು ರೂಲ್ಸ್ ಏನಾದ್ರು ಇದೇನೆ? ನಿಮಗೆ ಒಂದಿನಾದ್ರೂ ಉಪ್ಪಿನಕಾಯಿ ಇಲ್ದೇ ಊಟ ಮಾಡಕ್ ಆಗತ್ತಾ? ಖಂಡಿತ ಇಲ್ಲ ಕಣಮ್ಮ, ಊಟಕ್ಕೆ ಉಪ್ಪಿನಕಾಯಿ ಖಾರ ಇದ್ದಷ್ಟು ತುಂಬಾನೇ ರುಚಿ ಇರುತ್ತಂತೀನಿ. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯನೋ, ಗಂಡ ಹೆಂಡತಿ ಜಗಳ ಆಡೋದು ಅಷ್ಟೇ ಮುಖ್ಯ. ನೋಡಿ, ಊಟದ ಜೊತೆ ಉಪ್ಪಿನಕಾಯಿ ಇರಬೇಕು, ಆದ್ರೆ ಊಟನೇ ಉಪ್ಪಿನಕಾಯಿ ಆಗ್ಬಾರ್ದು ಕಣೆ, ಅರ್ಥ ಆಯ್ತಾ? ನಿಮಗೆ ನನ್ ಜೊತೆ ಸೂಪರ್ ದಂಪತಿಗಳ ಕಾರ್ಯಕ್ರಮಕ್ಕೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಈ ಉಪದೇಶ ಎಲ್ಲ ಮಾಡಕ್ ಬರ್ಬಿಡಿ ನನಗೆ. ನೀವ್ ಬರ್ತಿದ್ರಿ ಏನು, ನಾನು ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀನಿ. ಹೋದರೆ ಹೋಗು ನನಗೇನು, ಕೋಪದಿ ತಾಪದಿ ಫಲವೇನು, ಬಲ್ಲೆನು ನಿನ್ನ ತುಂಟಾಟ, ಯಾಕೆ ನನ್ನಲ್ಲಿ ಇಷ್ಟು ಕೋಪ, ಹೇ ರಾಜ್ಕುಮಾರಿ. ಬಿಡ್ರಿ ಬಂದ್ಬಿಟ್ರು ಸಾಂಗ್ ಹೇಳೋದಿಕ್ಕೆ, ಈ ಸಾಂಗಿಗೆಲ್ಲ ನನ್ ಕರ್ಗೋಗ್ಬಿಡ್ತೀನಿ ಅನ್ಕೊಂಡ್ರ? ಏನಿಲ್ಲ ಹೋಗಿ.